ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನಿಲ್ಲಿ ಒಂದು ರುಚಿಯಾದ ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ, ದೋಸೆ ರೆಸಿಪಿ, ಕಡಲೆಕಾಳಲ್ಲಿ ಮಾಡುವಂಥದ್ದು. ಅದು ಅಲ್ಲದೇ ರುಬ್ಬಿದ ತಕ್ಷಣ ನೀವು ಇಮಿಡಿಯೇಟಾಗಿ ದೋಸೆ ಮಾಡ್ಬೋದು. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ನೆನೆ ಹಾಕಿರುವಂತಹ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಮೊದಲೇ ಹಿಂದಿನ ದಿವಸ ರಾತ್ರಿನೇ ನಾನು ನೆನೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವೆ, ಒಂದು ಸ್ವಲ್ಪ ಶುಂಠಿ, ಒಂದು ಎರಡು ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಫ್ಲೇವರ್ಗೆ. ಇದಕ್ಕೆ ಒಂದು ಕಪ್ಪಷ್ಟು ಮೊಸರು, ಇಷ್ಟನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ತರ್ತರಿ ಆಗಲ್ಲ, ನುಣ್ಣಗೆ ರುಬ್ಕೊಳ್ಬೇಕು. ಇದಕ್ಕೆ ಮೊದಲೇ ಹೇಳ್ದಂಗೆ ಹುಳಿ ಬರಿಸೋ ಅವಶ್ಯಕತೆ ಇಲ್ಲ, ನೀವು ಈ ಹಿಟ್ಟನ್ನು ಡೈರೆಕ್ಟಾಗಿ ನೀವು ದೋಸೆ ಮಾಡ್ಬೋದು. ಇನ್ನು ದೋಸೆ ಹಿಟ್ಟು ನೋಡಿ ತುಂಬ ತೆಳು ಆಗಬಾರ್ದು, ಅಲ್ಲದೆ ತೀರಾ ಗಟ್ಟಿಯಾಗಿ ಕೂಡ ಇರಬಾರ್ದು. ನಾನು ಇದಕ್ಕೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಿಟ್ಟಿಗೆ ಬೆರೆಸ್ಕೊಳ್ತಾ ಇದ್ದೀನಿ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ತುಂಬ ತೆಳು ಕೂಡ ಇರಬಾರ್ದು, ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ತುಂಬ ಟೇಸ್ಟಿಯಾಗಿರುತ್ತೆ, ಪ್ರೋಟೀನ್ ರಿಚ್ ದೋಸೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿರುವಂಥದ್ದು, ಕ್ರಿಸ್ಪಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ಸೆಟ್ ದೋಸೆ ಥರ ದಪ್ಪಕ್ಕೆ ಕೂಡ ನೀವು ಹಾಕ್ಕೊಳ್ಬೋದು. ಒಳ್ಳೆ ಬ್ರೌನ್ ಕಲರಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸತಿ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ದೋಸೆಗೆ ನಾನು ನೆಂಚ್ಕೊಳ್ಳೋಕ್ಕೆ ಹುಳಿಕಾಳಿನ ಚಟ್ನಿ ಮಾಡಿದ್ದೆ. ಹುಳಿಕಾಳಿನ ಸಿಂಪಲಾಗಿ ಟೇಸ್ಟಿಯಾಗಿ ಚಟ್ನಿ ಹೇಗೆ ಮಾಡ್ಬೋದು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅಲ್ಲದೇ ಇಲ್ಲಿ ಐ ಬಟನಲ್ಲಿ ಕೂಡ ನಾನು ಹಾಕಿರ್ತೀನಿ. ಈ ದೋಸೆಗೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹುರುಳಿಕಾಳಿನ ಚಟ್ನಿ, ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ. ತುಂಬನೇ ಟೇಸ್ಟಿಯಾದ ಕಡಲೆಕಾಳಿನ ದೋಸೆ ಈಗ ರೆಡಿಯಾಗಿದೆ, ಜೊತೆಗೆ ಹುರುಳಿಕಾಳಿನ ಚಟ್ನಿ, ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.